ಒಂದು ಗಂಟೆಯ ಆತಂಕಕ್ಕೆ ರಮ್ಯ ಆಪ್ತೆ ಈಗ ತೆರೆ ಎಳೆದಿದ್ದಾರೆ ಒಂದು ಗಂಟೆಯಿಂದ ಎಲ್ಲರಿಗೂ ಕೂಡ ಆತಂಕ ಮನೆ ಮಾಡಿತ್ತು ಎದೆ ಬಡಿತ ನಿಲ್ಲಿಸಿಬಿಟ್ಟಿತ್ತು ಏನಾಯ್ತಪ್ಪ ರಮ್ಯಾಗೆ ಅಂತ ಎಲ್ಲರಿಗೂ ಒಂದು ಕ್ಷಣ ಏನಿದು ಎಂತ ಸುದ್ದಿ ಕೇಳ್ತಾ ಇದೀವಿ ನಾವು ನಂಬಕಾಗಲ್ಲ ಕರೆಕ್ಟ್ ಇಂತದ್ದು ಬಂದ್ರೆ ನಂಬಕ್ಕೂ ಆಗಲ್ಲ ರಮ್ಯಾ ಸೇಫ್ ಅಂತ ಟ್ವೀಟ್ ಮಾಡಿದ್ದಾರೆ ಸುನಯನಾ ಸುರೇಶ್ ರಮ್ಯ ಆಪ್ತರಾಗಿರುವ ಸುನಯನ ಸುರೇಶ್ ಆಲ್ ಇಸ್ ವೆಲ್ ರಮ್ಯ ಕ್ಷೇಮ ದಿವ್ಯ ಸ್ಪಂದನ ತುಂಬಾ ಆರಾಮಾಗಿದ್ದಾರೆ ರೂಮರ್ಸ್ ಗಳಿಗೆ ಕಿವಿ ಕೊಡಬೇಡಿ ಅಂತ ಟ್ವೀಟ್ ಮಾಡಿದ್ದಾರೆ ಸುನಯನ ಸುರೇಶ್ ಟ್ವೀಟ್ ಇಂದ ರಮ್ಯ ಫ್ಯಾನ್ಸ್ ನಿಟ್ಟಿ ಸುರು ಬಿಟ್ಟಿದ್ದಾರೆ ರಮ್ಯ ಸೇಫ್ ಆಗಿದ್ದಾರೆ ಆಲ್ ಇಸ್ ವೆಲ್ ರಮ್ಯ ಕ್ಷೇಮ ದಿವ್ಯ ಸ್ಪಂದನ ತುಂಬಾ ಆರಾಮಾಗಿದ್ದಾರೆ ಚೆನ್ನಾಗಿದ್ದಾರೆ ಈ ಫೇಕ್ ನ್ಯೂಸ್ ಗಳ ಕಿವಿ ಕೊಡಬೇಡಿ ರೂಮರ್ಸ್ ಗಳಿಗೆ ಕಿವಿ ಕೊಡಬೇಡಿ ಅಂತ ಸುನಯನ ಸುರೇಶ್ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಒಂದು ಗಂಟೆಯ ಅಭಿಮಾನಿಗಳ ಆತಂಕಕ್ಕೆ ತೆರೆ ಎಳೆದಿದ್ದಾರೆ ಒಂದು ಗಂಟೆ ಒಂದು ಗಂಟೆಯಿಂದ ಪ್ರತಿ ಕ್ಷಣವೂ ಕೂಡ ಎಸ್ ಸುನಯ ಸುರೇಶ್ ಅವರು ಒಂದು ಟ್ವೀಟ್ ಅನ್ನು ಹಾಕಿದ ನೋಡಿ ಇಲ್ಲಿ ಆಲ್ ಇಸ್ ವೆಲ್ ಎಲ್ಲ ಚೆನ್ನಾಗಿದ್ದಾರೆ ರಮ್ಯಗೆ ಏನೂ ಆಗಿಲ್ಲ ಚೆನ್ನಾಗಿದ್ದಾರೆ ಅವರು ರೂಮರ್ಸ್ಗಳಿಗೆ ಕಿವಿ ಕೊಡಬೇಡಿ ಅಂತ ಒಂದು ಟ್ವೀಟನ್ನು ಮಾಡಿ ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂಥದ್ದೇನೂ ಇಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಸೂಪರ್ ಇಲ್ಲ ಅಂತಂದರೆ ಎಲ್ರಿಗೂ ಆತಂಕ ಇತ್ತು ಏನಪ್ಪ ಇದು ಅಂತ ಈಗಾಗಲೇ ಸ್ಪಂದನ ಅವರು ತೀರ್ಕೊಂಡು ಒಂದು ತಿಂಗಳಾಯಿತು ಈ ಸಂದರ್ಭದಲ್ಲಿ ಇಂಥ ಸುದ್ದಿನ ಅಂತ ಯಾಕಂದರೆ ಯಾವ ಕ್ಷಣದಲ್ಲಿ ಏನು ಅಂತ ಹೇಳೋಕ್ಕಾಗಲ್ವಲ್ಲ ಹಿಂದೆ ನಾವು ಇಂಥ ಸುದ್ದಿಗಳನ್ನು ನೋಡಿದಾಗ ಹಿಂದೆ ಪುನೀತ್ ರಾಜ್ಕುಮಾರ್ದಿರ್ಬೋದು ಚಿರಂಜೀವಿ ಸರ್ಜಾ ಇರ್ಬೋದು ಸ್ಪಂದನ ಹೀಗೆ ಬೇರೆ ಬೇರೆ ಸುದ್ದಿಗಳಲ್ಲೂ ಕೂಡ ಹಿಂಗೆ ಆಗಿತ್ತು ಆದರೆ ಯಾವುದನ್ನು ಸಡನ್ನಾಗಿ ನಂಬೋಕ್ಕಾಗಲ್ಲ ನಂಬೋದು ಇಲ್ಲ ಬಟ್ ಅದನ್ನ ಕ್ಲಾರಿಫೈ ಮಾಡ್ಕೋಬೇಕಾಗತ್ತೆ ಆದರೆ ಸುದ್ದಿಯನ್ನು ಇಂಥ ಹಾಕುವಾಗ ಕೂಡ ಟ್ವೀಟ್ ಮಾಡುವಾಗ ಯಾರೇ ಆಗಲಿ ಫಸ್ಟ್ ಕ್ಲಾರಿಫೈ ಮಾಡ್ಕೋಬೇಕು ತಮಗೆ ಗೊತ್ತಿದ್ದರೆ ಹಾಕಬೇಕು ಇಲ್ಲಾಂದರೆ ಹಾಕಬಾರ್ದು ಸುಮ್ಮನೆ ಬೇರೆಯವ್ರಿಗೆಲ್ಲರಿಗೂ ಕೂಡ ಆತಂಕ ತರುವಂಥ ವಿಚಾರ ಇದು